ಹಾಜರುಪಡಿಸಿದ್ದಾರೆ. ಆಮೇಲೆ ಇದಲ್ಲದೆ ಈ ಪರ್ಟಿಕ್ಯುಲರ್ 0092 ಆಫ್ 2022 ನಮಗೆ ಸಿಗಬೇಕಾಗಿರುವಂತಹ ನ್ಯಾಯ ರೆಸ್ಪಾಂಡೆಂಟ್ ನಂಬರ್ ಟೂ ಜಿ ಎಂ ಕುಮಾರ್ ಅಂತ ಹೇಳಿರೋದಕ್ಕೆ ದಾಖಲೆಗಳನ್ನು ಕೂಡ ನಾನು ಪ್ರೊಡ್ಯೂಸ್ ಮಾಡಿದ್ದೀನಿ. ನಾವು ಯಾವುದೋ ನ್ಯಾಯಯುತ ನ್ಯಾಯಯುತವಾಗಿ ನಾನು ಕೇಳ್ತಾ ಇದ್ದೀನಿ. ಈ ರೀತಿಯಾಗಿ ನನಗೆ ನನ್ನ ಎಫ್ಐಆರ್ ಸ್ಟೇಟ್ಮೆಂಟ್ ಇದೆ, ಇದಕ್ಕಿಂತ ಇನ್ನು ಏನು ಒತ್ತಡ ಹಾಕಬೇಕು ನನಗೆ ಗೊತ್ತಿಲ್ಲ. ಒಂದು ಒಂದು ಖಂಡಿತ ಖಂಡಿತ ಪ್ಯಾರಾಗ್ರಾಫ್ ನಿಮ್ಮ ಕ್ವಶನ್ಗೆ ಉತ್ತರ ಕೊಡ್ತಾ ಇದ್ದೀನಿ. ದಾಖಲೆ ದಾಖಲೆ ನೋಡಿ ಇಲ್ಲಿ ಪ್ಯಾರಾಗ್ರಾಫ್ ನಂಬರ್ 12 ಪೇಜ್ ನಂಬರ್ 15ರಲ್ಲಿ ಕ್ಲಿಯರ್ ಆಗಿ ಕೋರ್ಟೆ ಬರೀತಾರೆ ಅಪ್ಪ ಕಮಿಷನರ್ಗೆ ಅವ್ರಿಗೆ ಗೊತ್ತಿಲ್ಲ ಎಂಡಿಟ್ ಪಂಡಿಗಿದೆ ಅಂತ. ಆದರೂ ಕೂಡ ಅವ್ರು ಎಲ್ಲ ಇಂಡಿಟೈರ್ ಮಾಡ್ತಾರೆ ಅಂದ್ರೆ ಒಬ್ಬನ ಮನೆ ಒಬ್ಬನ ತಲೆ ಜಾಮೀನು ರಹಿತ ವಾರಂಟ್ ಇದ್ರೂ ಕೂಡ ನಾನು ಡೈರೆಕ್ಟ್ ಆಗಿ ಹೋಗಿ ಕಮಿಷನರ್ನ ಮೀಟ್ ಮಾಡ್ತಾರೆ. ಯಾವಾಗ 0092 ಆಫ್ 2022 4906 420 ಐಪಿಸಿಗೆ ರಿಜಿಸ್ಟರ್ ಆಗುತ್ತೋ ತಕ್ಷಣ ಈ ಎಫ್ಐಆರ್ ಅನ್ನ ಇನ್ವೆಸ್ಟಿಗೇಟ್ ಮಾಡಿದಂತಹ ಪೊಲೀಸ್ ಅಧಿಕಾರಿ ಮೇಲೆ ಒತ್ತಡವನ್ನು ತಂದು ಅವರ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನ ಹೊರಿಸಿ ಅದನ್ನ ಆ ಪೊಲೀಸ್ ಇನ್ಸ್ಪೆಕ್ಟರ್ ತಮ್ಮ ಸ್ಟೇಷನ್ ಹೌಸ್ ಡೈರಿನಲ್ಲಿ ಎಂಟ್ರಿ ಮಾಡ್ತಾರೆ. ಈ ರೀತಿಯಾಗಿ ಈಗಲ್ ಸೈಟ್ ಟೆಲಿಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಕಂಪನಿಯ ನಿರ್ದೇಶಕರು ಬಂದು ಇದಕ್ಕೆ ಬಿ ರಿಪೋರ್ಟ್ ಮಾಡಬೇಕು ಅಂತ ಹೇಳಿ ನಮ್ಮ ಮೇಲೆ ಒತ್ತಡ ತರ್ತಾ ಇದ್ದಾರೆ ಅಂತ ಹೇಳಿ ಸ್ಟೇಷನ್ ಹೌಸ್ ಡೈರಿನಲ್ಲಿ ಎಂಟ್ರಿ ಮಾಡಿದ್ದಾರೆ. ಇದಕ್ಕೆ ಸರ್ಟಿಫೈಡ್ ಕಾಪೀಸು ಕೂಡ ಕೋರ್ಟ್ ಮುಂದೆ ಹಾಜರುಪಡಿಸಿದ್ದಾರೆ. ಆಮೇಲೆ ಇದಲ್ಲದೆ ಈ ಪರ್ಟಿಕ್ಯುಲರ್ 0092 ಆಫ್ 2022 ಈಗ ಚಾರ್ಜ್ ಶೀಟ್ ಆಗಿ ಕೋರ್ಟ್ ಮುಂದೆ ಇದಾಗಿದೆ. ಚಾರ್ಜ್ ಶೀಟ್ ಆಗಿ ದಿನ ವಾರಂಟ್ ಆಗಿದೆ. ನಾನ್ ಬೇಲ್ ಬೈ ವಾರಂಟ್ ಒಂದು ಒಂದು ವಾರದ ಒಳಗಡೆ ಎಕ್ಸಿಕ್ಯೂಟ್ ಆಗಬೇಕಾದಂತ ನಾನ್ ಬೇಲ್ ಬಲ್ ವಾರಂಟ್ ಇಲ್ಲ ಒಂದು ತಿಂಗಳಾದ್ರೂ ಕೂಡ ಎಕ್ಸಿಕ್ಯೂಟ್ ಮಾಡದೆ ಇರೋಂಗೆ ಇದನ್ನ ತಡೆ ಹಿಡಿದಿದ್ದಾರೆ. ಇದನ್ನ ನಾನು ನಮಗೆ ಸಿಗಬೇಕಾಗಿರುವಂತಹ ನ್ಯಾಯ ನಮಗೆ ಸಿಗಬೇಕಾಗಿರುವಂತಹ ನ್ಯಾಯ ಕಾನೂನಿನಲ್ಲಿ ಕ್ರಿಮಿನಲ್ ಪಿಟಿಷನ್ ಅಲ್ಲಿ ಕ್ಲಿಯರ್ ಆಗಿ ಜಡ್ಜ್ಮೆಂಟ್ ಬರೀತಾರೆ. ಸಾಹೇಬರು ಒಂದು ಲೈನು ಪಾಸ್ ಮಾಡಿದ್ದಾರೆ, ವಿಜಯನಗರ್ ಪೊಲೀಸ್ ಈಸ್ ಅಫ್ರೈಡ್ ಆಫ್ ರೆಸ್ಪಾಂಡೆಂಟ್ ನಂಬರ್ ಟೂ ಜಿ ಎಂ ಕುಮಾರ್ ಅಂತ ಹೇಳಿರೋದಕ್ಕೆ ದಾಖಲೆಗಳನ್ನು ಕೂಡ ನಾನು ಪ್ರೊಡ್ಯೂಸ್ ಮಾಡಿದ್ದೀನಿ. ಈ ಮಟ್ಟಿನಲ್ಲಿ ಆ ಕ್ರಿಮಿನಲ್ ಪಿಟಿಷನ್ನು ಇವರ ಕುಟುಂಬದ ಮೇಲೆ ಜಿ ಎಂ ಕುಮಾರ್ ಅವರು ಹಾಕಿದಂತಹ ಕ್ರಿಮಿನಲ್ ಪಿಟಿಷನ್ನ ಕ್ವಾಶ್ ಮಾಡ್ತಾರೆ. ಆ ಕ್ವಾಶಿಂಗ್ ಆರ್ಡರ್ನಲ್ಲಿ ನಾನು ಯಾವ ಒಂದು ಲೈನ್ಗಳನ್ನು ಹೇಳ್ತಾ ಇದ್ದೀನಿ, ಏನು ವಿಜಯ್ ಕುಮಾರ್ ವಿಜಯನಗರ್ ಪೊಲೀಸ್ ಈಸ್ ಅಫ್ರೈಡ್ ಆಫ್ ರೆಸ್ಪಾಂಡೆಂಟ್ ನಂಬರ್ ಟೂ ಜಿ ಎಂ ಕುಮಾರ್ ಅಂತ ಬರೆದಿರೋರು ಕ್ಲಿಯರ್ ಆಗಿ ನಿರ್ದಿಷ್ಟವಾಗಿ ಒಂದು. ಎರಡನೇದು ಹೈಗ್ರೌಂಡ್ಸ್ ನೋಡಿ ನಮಗೆ ನಾವು ಯಾವುದು ನ್ಯಾಯಯುತ ನ್ಯಾಯಯುತವಾಗಿ ನಾನು ಕೇಳ್ತಾ ಇದ್ದೀನಿ. ಈ ರೀತಿಯಾಗಿ ನನಗೆ ನನ್ನ 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 ಕಕ್ಷಿದಾರನಿಗೆ ಅನ್ಯಾಯವನ್ನು ಸರಿಪಡಿಸಕ್ಕೆ ಪತ್ರಿಕಾ ಉದ್ಯಮದವರು ದಯವಿಟ್ಟು ನಿಮ್ಮನ್ನ ನಾವು ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ ನ್ಯಾಯಾಂಗ ಶಾಸಕಾಂಗ ಹಾಗೂ ಪತ್ರಿಕಾಂಗ ಈ ದೇಶದ ಮೂಲ, ಈ ದೇಶದ ಮೂಲ. ಆದ್ರಿಂದ ದಯವಿಟ್ಟು ಪತ್ರಿಕಾಂಗದವರು ನಮಗೆ ನ್ಯಾಯ ಕೊಡಿಸ್ತಾರೆ ಅನ್ನೋದನ್ನ ನಾನು ಕೇಳ್ಕೊತೇನೆ. ನೋಡಿ ಈಗ ಈಗ ತಾವು ಕೇಳುವಂತ ಪ್ರಶ್ನೆಗಳಿಗೆ ಒಂದೊಂದೇ ಡಾಕ್ಯುಮೆಂಟ್ಸ್ ಅನ್ನ ತೋರಿಸ್ತೀನಿ. ಯಾರು ನಮ್ಮ ಮೇಲೆ ಒತ್ತಡ ಹಾಕ್ತಾ ಇರುವಂತಹವರು ಜಿ ಎಂ ಕುಮಾರ್ ಅಂದ್ರೆ ವ್ಯವಸ್ಥಾಪಕ ನಿರ್ದೇಶಕರು ನಮ್ಮ ಅಶ್ವಿನ್ ಮಹೇಂದ್ರ ಅವರ ಮೇಲೆ ನಮ್ಮ ಅಶ್ವಿನ್ ಮಹೇಂದ್ರ ಅವರು ಕೊಟ್ಟಂತ ಕಂಪ್ಲೇಂಟ್ ಇವತ್ತಿನವರೆಗೂ ಕೂಡ ಎಫ್ಐಆರ್ ಸ್ಟೇಟ್ ಇದೆ. ಇದಕ್ಕಿಂತ ಇನ್ನು ಏನು ಒತ್ತಡ ಹಾಕಬೇಕು ನನಗೆ ಗೊತ್ತಿಲ್ಲ. ಒಂದು ಒಂದು ಖಂಡಿತ ಖಂಡಿತ ದಯವಿಟ್ಟು ನೋಡಿ ಹೇಳಿದ್ನಲ್ಲ ನೋಡಿ ದಯವಿಟ್ಟು ನಿಮಗೆ ಎರಡನೇ ದಾಖಲೆ ಕೊಟ್ಟಂತಹ ಕ್ರಿಮಿನಲ್ ಪಿಟಿಷನ್ ನಂಬರ್ 11436 ಆಫ್ 2022 ನಲ್ಲಿ ಪ್ಯಾರಾಗ್ರಾಫ್ ನಂಬರ್ 12 ದಯವಿಟ್ಟು ನೋಡಿ ಪ್ಯಾರಾಗ್ರಾಫ್ ನಂಬರ್ 12 ನಿಮ್ಮ ಕ್ವಶನ್ಗೆ ಉತ್ತರ ಕೊಡ್ತಾ ಇದ್ದೀನಿ. ದಾಖಲೆ ದಾಖಲೆ ನೋಡಿ ಇಲ್ಲಿ ಪ್ಯಾರಾಗ್ರಾಫ್ ನಂಬರ್ 12 ಪೇಜ್ ನಂಬರ್ 15ರಲ್ಲಿ ಕ್ಲಿಯರ್ ಆಗಿ ಕೋರ್ಟೆ ಬರೀತಾರೆ on the perusal of the case files filed between the parties and the allegations made against the petitioners by the respondent number 2 are identical one and the same and there is no new averment or allegations in order to register the second FIR by the police.
On the other hand, it is also brought to the notice of this court by the Learned Counsel for the petitioners that the respondent number 2 went to Vijayanagar police for having registered a case in crime number 92 of 2022. Sir, neevu uttra kelta idira na uttra kelta idira daivittu neevu maatadabeku daivittu neevu maatadabeku amele there is sim and warrant with them but the said police have not taken any action against respondent number 2 and they were afraid of respondent number 2 ದಯವಿಟ್ಟು ಕ್ರಿಮಿನಲ್ ಪಿಟಿಷನ್ ನಂಬರ್ 11436 28th day of March 2023 ಅವರ ಕರ್ತವ್ಯವನ್ನ ಮಾಡಕ್ಕೆ ಬಿಡ್ತಾ ಇಲ್ಲ ಆಮೇಲೆ ಆಮೇಲೆ ವಿಜಯನಗರ ಪೊಲೀಸ್ ನವರು ಕೂಡ ಸ್ಟೇಷನ್ ಹೌಸ್ ಡೈರಿನಲ್ಲಿ ಸಿಸಿಟಿವಿ ಫುಟೇಜಸ್ ಕೂಡ ಕ್ಲಿಯರ್ ಆಗಿ ಇದೆ ಎನ್ಬಿಡಬ್ಲ್ಯೂ ಪೆಂಡಿಂಗ್ ಇರಬೇಕಾದ್ರೆ ಆರೋಪಿ ಬಂದು ಕಮಿಷನರ್ ಅವರನ್ನ ಮೀಟ್ ಮಾಡ್ತಾರೆ ಅಪ್ಪ ಕಮಿಷನರ್ ಗೆ ಅವ್ರಿಗೆ ಗೊತ್ತಿಲ್ಲ ಎನ್ಬಿಡಬ್ಲ್ಯೂ ಪೆಂಡಿಂಗ್ ಇದೆ ಅಂತ ಆದ್ರೂ ಕೂಡ ಅವರನ್ನ ರಿಟೈರ್ ಮಾಡ್ತಾರೆ ಅಂದ್ರೆ ಒಬ್ಬನ ಮನೆ ಒಬ್ಬನ ತಲೆ ಮೇಲೆ ಜಾಮೀನು ರಹಿತ ವಾರಂಟ್ ಇದ್ರೂ ಕೂಡ ಅವನು ಡೈರೆಕ್ಟ್ ಆಗಿ ಹೋಗಿ ಕಮಿಷನರ್ನ ಮೀಟ್ ಮಾಡ್ತಾರೆ ಸರ್ ಈಗ ನಿಮ್ಮ ಆರೋಪ ಬಂದು ವಿಜಯನಗರ ಪೊಲೀಸು ಹೈಗ್ರೌಂಡ್ಸ್ ಪೊಲೀಸ್ ಮೇಲೆ ಒತ್ತಡ ತಂದು ಅವರು ಮಾಡಬೇಕಾಗಿರುವಂತ ಕರ್ತವ್ಯವನ್ನ ಅವರು ಮಾಡಕ್ ಆಗ್ತಿಲ್ಲ ಇದು ನನ್ನ ಕೌಂಟಿನ ಆರೋಪ ಕೋರ್ಟ್ ಅಲ್ಲಿ ಕ್ಲಿಯರ್ ಆಗಿ ವಿಜಯನಗರ ಪೊಲೀಸ್ ನವರು ರೆಸ್ಪಾಂಡೆಂಟ್ ನಂಬರ್ 2 ಗೆ ಭಯ ಪಡ್ತಾರೆ ಇನ್ಸ್ಪೆಕ್ಟರ್ ಮೇಲೆಲ್ಲ ಇನ್ಸ್ಪೆಕ್ಟರ್ ಬರೆದು ಬಿಟ್ಟಿದ್ದಾರೆ ಸ್ಟೇಷನ್ ಹೌಸ್ ಡೈರಿನಲ್ಲಿ ನನ್ನ ಮೇಲೆ ಒತ್ತಡ ತರ್ತಾ ಇದಾರೆ ಅಂತ ಇನ್ನೇನು ಅವ್ರ ಮೇಲೆ ಕೇಸ್ ಎಂಟನೇ ತಾರೀಕು ಪೊಲೀಸ್ ಇನ್ಸ್ಪೆಕ್ಟರ್ ಅವರು ತಮ್ಮ ಸ್ಟೇಷನ್ ಹೌಸ್ ಡೈರಿನಲ್ಲಿ ದಯವಿಟ್ಟು ಇದನ್ನ ದಯವಿಟ್ಟು ಕೇಳಿಸ್ಕೊಳ್ಳಿ ಈ ಸಮಯ ನಾನು 9845-19006 ಅಲ್ಲ ನೀವು ಇಷ್ಟು ಡಿಸ್ಟರ್ಬ್ ಮಾಡ್ತಾರೆ ಗೊತ್ತಾಗುತ್ತೆ 9845-19006 ನಂಬರ್ ನಿಂದ ವಾಟ್ಸಪ್ ಕಾಲ್ ಸ್ವೀಕರಿಸಿದ್ದೆನು ಈ ಕರೆಯಲ್ಲಿ ಶ್ರೀ ರವಿನಾರಾಯಣ್ ಅವರು ಪರಿಚಯಿಸಿಕೊಂಡು ನಂತರ ಈ ವ್ಯಕ್ತಿ ಬೆದರಿಕೆ ಕರೆಯನ್ನು ಪ್ರಾರಂಭಿಸುತ್ತಾರೆ ಮೊಕದ್ದಮೆ ಸಂಖ್ಯೆ 92/2022 ನಾನು ಒಬ್ಬ ಬಿಟ್ಟಿ ಅನ್ಯಾಯ ಮಾಡ್ಕೊಂಡು ಅನ್ಯಾಯ ಪಡ್ಕೊಂಡಿರೋನು ಎಸಿಪಿ ಅವರು ಮೇಲೆ ನೋಡಿ ಬರ್ತಿದ್ದಾರೆ
ಸ್ಟಿಂಗ್ ಆಪರೇಷನ್ ಮಾಡಿ ನಿಮ್ಮ ಬಟ್ಟೆ ಬಿಚ್ಚಿಸುತ್ತೇವೆ ಎಂದು ಪೊಲೀಸ್ ಇನ್ಸ್ಪೆಕ್ಟರ್ ಸ್ಟೇಷನ್ ಹೌಸ್ ಬಳಿ ಬರೀತಾರೆ. ಈ ವಿಷಯವನ್ನು ಎಸಿಪಿ ಹಾಗೂ ಡಿಸಿಪಿ ಅವರಿಗೆ ತಿಳಿಸಿರುತ್ತೇನೆ. ಇಲ್ಲಿ ಒಂದು ಕ್ಲಿಯರ್ ಆಗಿ ನಾನು ಮಾತಾಡ್ತಾ ಇರೋದು, ಪ್ರತಿಯೊಂದು ಪದ ಕೂಡ ಕೋರ್ಟಿನ ದಾಖಲೆ. ದಯವಿಟ್ಟು ಯಾವುದೇ ಕೂಡ ಇಲ್ಲಿ ಊಹಾಪೋಹ ಇಲ್ಲ. ದಯವಿಟ್ಟು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.